ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನೋಡ್ತಿರೋ ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಅಲ್ಲಿ ಬಂದಿದ್ದೀನಿ. ಆ ಅಡ್ವಾನ್ಸ್ ಸರ್ವರ್ ಈ ಎಲೆಕ್ಟ್ರೋನೋ ಬಂದೈತೆ. ಆ ಕ್ರೋನೋ ಎಬಿಲಿಟಿ ಟೆಸ್ಟ್ ಮಾಡಿ ನೋಡೋಣ, ಯಾವ ಥರ ಐತೆ ಸ್ಕಿಲ್ಲು ನಮಗೆ. ಮಾಮೂಲಿ ಸರ್ವರ್ ಅಲ್ಲಿ ಹೆಂಗೈತೆ, ಇನ್ನ ಹೊಬೈ 31 ಅಪ್ಡೇಟ್ ಆಗಿದ ತಕ್ಷಣ ಯಾವ ಥರ ನಿಮಗೆ ಎಲೈಟ್ ಕ್ರೋನೋ ಬರ್ತದೆ, ಆದರೆ ಎಬಿಲಿಟಿ ಟೆಸ್ಟ್ ಮಾಡಿ ತೋರಿಸ್ತೀನಿ. ನೋಡ್ತಾರೋ ಫ್ರೆಂಡ್ಸ್, ಎಲೈಟ್ ಕ್ರೋನೋ ಯಾವ ಥರ ಐತೆ ಎಬಿಲಿಟಿ ಅಂದರೆ ನಿಮಗೆ ಏನು ಫಸ್ಟ್ ಕಾಣಿಸ್ತೈತೆ ಅಂದರೆ, ನಿಮಗೆ 800 ಡ್ಯಾಮೇಜ್ ಮಾಡೋರೆ 600 ಡ್ಯಾಮೇಜ್ ಇತ್ತು, ಇವಾಗ 800 ಡ್ಯಾಮೇಜು. ಆ ಶೀಲ್ಡ್ ಪ್ರೊಟೆಕ್ಷನ್ ಮಾಡ್ತದೆ, ಆಮೇಲೆ ಮೂಮೆಂಟ್ ಸ್ಪೀಡು 0% ಹಾಕೋರೆ, ಆಮೇಲೆ ಎಫೆಕ್ಟ್ ಟೈಮು, ಇವಾಗ ಆ ಶೀಲ್ಡ್ ಓಪನ್ ಆಗ್ತದಲ್ಲ ಆ ಟೈಮು ನಿಮಗೆ 6 ಸೆಕೆಂಡ್ ಮಾಡೋರೆ, ಆಮೇಲೆ ಕೂಲ್ ಡೌನ್ ಟೈಮು ನಿಮಗೆ 120 ಸೆಕೆಂಡ್ ಮಾಡೋರೆ, 2 ನಿಮಿಷಕ್ಕೆ ನಿಮಗೆ ಕೂಲ್ ಡೌನ್ ಆಗ್ತದೆ, ಬೇಗ ಬೇಗ ಯೂಸ್ ಮಾಡ್ಕೋಬೋದು. ಅವಾಗಿನ ಥರನೇ ನಿಮಗೆ ಕ್ರೋನೋ ಬಿಡ್ತವ್ರೆ, ಅದೇ ಹೆಲೆಡ್ ಕ್ರೋನೋ ಹಾಗೈತೆ. ಯಾವ ಥರ ಎಬಿಲಿಟಿ ಇದು ಟೆಸ್ಟ್ ಮಾಡಿ ತೋರಿಸ್ತೀನಿ ಅಂದೆ. ನೀವು ಗಜ್ಜಾಬಾಗ ಅಂತ ಹೇಳ್ತೀರಾ, ನಿಮಗೆ ಕ್ರೋನೋ ಲವರ್ ಅನ್ಸು ಸಕ್ಕದಾಗೈತೆ ಅಂತೀರಾ, ಕ್ರೋನೋ ಹೇಟರ್ಸ್ ಅಂತೂ ಇನ್ನೂ ಸಕ್ಕದಾಗೈತೆ ಅಂತ ಹೇಳ್ತೀರಾ. ಏನಕ್ಕೋಸ್ಕರ ಈ ಥರ ಅಂದೆ ನಿಮಗೆ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಗೊತ್ತಾಗ್ತದೆ ಏನು ನಿಮಗೆ ಚೇಂಜಸ್ ಆಗೈತೆ ಅಂತ. ಇವಾಗ ನಮ್ಮ ಸರ್ವರಲ್ಲಿ ಎಬಿಲಿಟಿ ನೋಡ್ತಾರೋ ಫ್ರೆಂಡ್ಸ್, ಯಾವ ಥರ 600 ಡ್ಯಾಮೇಜ್ ಶೀಲ್ಡ್ ಪ್ರೊಟೆಕ್ಷನ್ ತಗೋತದೆ, ಮೂಮೆಂಟ್ ಸ್ಪೀಡು 10% ಐತೆ, ಆ ಶೀಲ್ಡು ಓಪನ್ ಆಗಿ ಟೈಮಿಂಗ್ ಇರೋದು 5 ಸೆಕೆಂಡ್ ಐತೆ, ಕೂಲ್ ಡೌನ್ ಟೈಮು 120 ಸೆಕೆಂಡ್ಸ್ ಐತೆ. ಇದು ಎಲ್ಲರಿಗಿಂತ ಜಾಸ್ತಿನೇ ಐತೆ, ಒಂದು ಸ್ವಲ್ಪ ಡ್ಯಾಮೇಜು ಕಡಿಮೆ ಐತೆ, ಆಮೇಲೆ ಟೈಮಿಂಗ್ಸು ಕೂಲ್ ಡೌನ್ ಟೈಮಿಂಗ್ಸು ಇದು ಕಡಿಮೆ ಐತೆ. ಇವಾಗ ಅಡ್ವಾನ್ಸ್ ಸರ್ವರಲ್ಲಂತೂ ನಿಮಗೆ ಮ್ಯಾಕ್ಸ್ ಮಾಡಾಕ್ಬಿಟ್ಟವ್ರೆ, ಹಳೆ ಥರನೇ ಬಂದಿಕ್ಕವ್ರೆ. ನೋಡ್ತಾರೆ ಫ್ರೆಂಡ್ಸ್, 120 ಸೆಕೆಂಡಿಗೆ ನಿಮಗೆ ಕೂಲ್ ಡೌನ್ ಟೈಮ್ ಆಗೋಗ್ತದೆ. ಅದಕ್ಕೋಸ್ಕರ ಈ ಎಬಿಲಿಟಿ ಸಕ್ಕದಾಗೈತೆ, ಇನ್ನು ಟೆಸ್ಟ್ ಮಾಡಿ ನೋಡಬೇಕು ಅದು ಯಾವ ಥರ ನಿಮಗೆ ಯಾವ ಥರ ಕೂಲ್ ಡೌನ್ ಟೈಮು ಯಾವ ಥರ ಡ್ಯಾಮೇಜ್ ಸಿಗ್ತದೆ ಅಂತ. ಇವಾಗ ಟ್ರೈನಿಂಗ್ ಗ್ರೌಂಡ್ಗೆ ಬಂದಿದ್ದೀನಿ, ಟ್ರೈನಿಂಗ್ ಗ್ರೌಂಡಲ್ಲಿ ನಿಮಗೆ ಶೀಲ್ಡ್ ಎಷ್ಟು ಬೇಗ ಬರ್ತದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ 1 ಸೆಕೆಂಡ್ ಆಗಿದ ತಕ್ಷಣ ನಿಮಗೆ ಬಂದ್ಬಿಡ್ತು, ಇವಾಗೆಲ್ಲ 2 ಸೆಕೆಂಡು 1.5 ಸೆಕೆಂಡ್ ಆಗ್ತದೆ ಶೀಲ್ಡ್ ಓಪನ್ ಆಗೋಷ್ಟರಲ್ಲಿ, ಸ್ಲೋ ಆಗಿ ಬರ್ತದೆ. ಇವಾಗ ಒಂದು ಸ್ವಲ್ಪ ಫಾಸ್ಟ್ ಮಾಡೋರೆ, ಹಳೆ ಕ್ರೋನೋ ತಗೊಬಂದವ್ರೆ, ಇವಾಗ ನೋಡ್ತಾರೆ ಫ್ರೆಂಡ್ಸ್ ಮೇನ್ ಟ್ವಿಸ್ಟ್ ಇರೋದೆ ಇವಾಗ ನಿಮಗೆ ಯಾವ ಥರ ಅಂದರೆ ಶೀಲ್ಡ್ ಹಾಕೊಂಡು ನಿಮಗೆ ಯಾವ ಥರ ಫೈರ್ ಮಾಡ್ಬೋದು. ಶೀಲ್ಡಿನ ಡ್ಯಾಮೇಜ್ ಮಾತ್ರ 800 ಡ್ಯಾಮೇಜ್ವರೆಗೂ ಇಟ್ಟವ್ರೆ, ಏನಕ್ಕೋಸ್ಕರ 800 ಡ್ಯಾಮೇಜ್ ಇಟ್ಟವ್ರೆ, ಏನಕ್ಕೋಸ್ಕರ ಆ ಥರ ಮಾಡ್ತವ್ರೆ. ಇವಾಗ ಕ್ರೋನೋ ಹಾಕೊಂಡು ಹೊಡಿತೀನಿ, ಯಾವ ಥರ ಬೀಳ್ತದೆ, ಯಾವ ಥರ ನಿಮಗೆ ಶಾರ್ಟ್ ಬೀಳ್ತದೆ. ಇವಾಗಂತೂ ಒಪ್ಪಿ ಕ್ಯಾರೆಕ್ಟರ್ ಮಾಡಿಬಿಟ್ಟವ್ರೆ, ಏನಕ್ಕೋಸ್ಕರ ಅಂದರೆ ಇವಾಗ ತೋರಿಸ್ತೀನಿ. ಇವಾಗ ಶೀಲ್ಡ್ ಹಾಕೊಂಡು ಬಾಟ್ ಕಿಂಗಿಗೆ ಹೊಡಿತೀನಿ, ಯಾವ ಥರ ಹೆಡ್ ಶಾರ್ಟ್ ಬೀಳ್ತದೆ ಅಂತ ನೋಡ್ತಾರೆ. ಇವಾಗ ಕ್ರೋನೋ ಹಾಕೊಂಡೆ ಇವಾಗ ಹೊಡಿಯೋಕೆ ಹೋಗ್ತೀನಿ, ಫೈರ್ ಮಾಡೋಕ್ಕೆ ಹೋದರೆ ನೀವು ಒಳಗಡೆನೇ ಬೀಳ್ತೈತಿ ಬುಲೆಟು. ನೋಡ್ತಾರೆ ಫ್ರೆಂಡ್ಸ್ ಯಾವ ಥರ ನಿಮಗೆ ಶೀಲ್ಡಿಂದ ಹೊರಗಡೆ ಹೋಗಲ್ಲ, ಶೀಲ್ಡಿಂದ ಒಳಗಡೆನೂ ಬರಲ್ಲ, ಆ ಥರ ಈ ಕ್ಯಾರೆಕ್ಟ್ರ್ ಎಬಿಲಿಟಿ ಟೆಸ್ಟ್ ಮಾಡೋರೆ. ಇನ್ನೊಂದ್ಸಲ ತೋರಿಸ್ತೀನಿ ಯಾವ ಥರ ಅಂತ. ಇದರ ಹೆಡ್ಡಿಗೆ ಹೇಮ್ ಇಕ್ಕಿದ್ದೀನಿ, ಶೀಲ್ಡ್ ಹಾಕೊಂಡಿದ್ದೀನಿ. ನೋಡ್ತಾರೋ ಫ್ರೆಂಡ್ಸ್, ಇಲ್ಲಿ ಶೀಲ್ಡ್ ಹಾಕೊಂಡಿದ್ದ ತಕ್ಷಣ ಶೀಲ್ಡ್ ಒಳಗಡೆನೇ ಬೀಳ್ತೈತೆ ಹೊರತು ನಿಮಗೆ ಶೀಲ್ಡ್ ಆಚೆ ಹೋಗ್ತಾನೆ ಇಲ್ಲ ಬುಲೆಟು. ಇನ್ಮೇಲೆ ಕ್ರೋನೋ ಇವಾಗ ವೇಸ್ಟ್ ಆಗೋಯ್ತು, ಏನಕ್ಕೋಸ್ಕರ ನೀವು ಶೀಲ್ಡ್ ಹಾಕೊಂಡೆ ನಿಮಗೆ ಹೀಲ್ ಮಾಡೋಕ್ಕೋಸ್ಕರ ಅಷ್ಟೇ, ನಿಮಗೆ ಫೈರ್ ಮಾಡೋಕ್ಕಾಗಲ್ಲ. ಇನ್ಮೇಲಂತೂ ಕ್ರೋನೋ ಲವರ್ಗಂತೂ ನಿಮಗೆ ಆರಾಮ್ಸಿಗೆ ಎಮೋಟಾಗಿ ಕೂರಿಸ್ಬೋದು, ಅವ್ನು ಕ್ರೋನೋ ಹಾಕೊಂಡು ಸಾಕು ನೀವು ಎಮೋಟ್ ಹಾಕೊಂಡು ಉರಿಸ್ಬೋದು. ಯಾರನ್ನ ಇದ್ದೆ ಹೇಳಿ ಫ್ರೆಂಡ್ಸ್, ನಿಮಗೆ ಕ್ರೋನೋ ಯಾರು ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಹೇಳ್ಕೊಬಂದ್ಬಿಡಿ ಈ ಥರ ನಿನ್ನ ಟೈಮ್ ಆಗೋಯ್ತು ಇನ್ನು ನಮ್ಮ ಟೈಮ್ ಅಂತ. ಇಲ್ಲಿ ನೋಡ್ತಿರೋ ಫ್ರೆಂಡ್ಸ್, ನಿಮಗೆ ಒಳಗಡೆ ಅಷ್ಟೇ ಶೂಟ್ ಮಾಡೋಕ್ಕಾಗೋದು, ನಿಮಗೆ ಹೊರಗಡೆ ಹೋಗೋದೇ ಇಲ್ಲ ಬುಲೆಟು. ಮೂಮೆಂಟ್ ಸ್ಪೀಡ್ ಅಂತೂ 10% ಇದ್ದಿತ್ತು, 0% ಹಾಕ್ಬಿಟ್ಟವ್ರೆ. ಯಾರ್ಯಾರಿಗೆ ಇಷ್ಟ ಆಯಿತು, ಯಾರ್ಯಾರಿಗೆ ಇಷ್ಟ ಆಗಿಲ್ಲೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸು ಫ್ರೆಂಡ್ಸ್. ಇವತ್ತಿನ ಇಷ್ಟು ಬಿಡೋ ಫ್ರೆಂಡ್ಸ್, ಇಲ್ದಾ ಬಾಬಾ ನೆಕ್ಸ್ಟ್ ವೀಡಿಯೋ ಸಿಗೋಣ. ಯಾರೇ ಬಸ್ತಾಗ್ಬಿಟ್ಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.